ಆಂಧ್ರ ಪ್ರದೇಶದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಬಂಧನಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಪ್ರತಿಭಟನೆ ಜೋರಾಗಿದೆ ಆಂಧ್ರ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರ ಬಂಧನ ಸರಿಯಲ್ಲ ಇದು ದ್ವೇಷದಿಂದ ಕೂಡಿದೆ ಅಂತ ಹೇಳಿ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕರ್ನಾಟಕದ ತೆಲುಗು ಭಾಷಿಕರಿಂದ ನಾಯ್ಡು ಬಂಧನಕ್ಕೆ ಖಂಡನೆ ವ್ಯಕ್ತವಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಹಲವು ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಮೂರು ಪಕ್ಷಗಳಿಂದ ಕಾಂಗ್ರೆಸ್ಸಿಂದನೂ ಇದ್ದಾರೆ ಜೆ ಡಿ ಎಸ್ಸಿಂದನೂ ಇದ್ದಾರೆ ಬಿ ಜೆ ಇದ್ದಾರೆ ಎಲ್ಲ ಸೇರಿ ಚಂದ್ರಬಾಬು ನಾಯ್ಡು ಅವರ ಬಂಧನವನ್ನು ಖಂಡಿಸಿದ್ದಾರೆ ಕೂಡಲೇ ಚಂದ್ರಬಾಬು ನಾಯ್ಡು ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಕೂಡ ಚಂದ್ರಬಾಬು ನಾಯ್ಡು ಅವರ ಬಂಧನದಿಂದ ಸಂವಿಧಾನದ ಉಲ್ಲಂಘನೆಯಾಗಿದೆ ಚಂದ್ರಬಾಬು ನಾಯ್ಡು ಅವರ ಬಂಧನ ಈಗ ಆ ಒಂದು ಕಾರಣದಿಂದಾಗಿ ಆಂಧ್ರದಲ್ಲಿ ಹೀರೋ ಆಗಿದ್ದಾರೆ ಅವರು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಗೆಲುವು ಫಿಕ್ಸ್ ಆಗಿದೆ ಅವರೇ ಗೆಲ್ಲುವುದು ಕಾನೂನು ಬಾಹಿರವಾಗಿ ಪ್ರಕರಣಗಳನ್ನು ಅವರ ವಿರುದ್ಧವಾಗಿ ದಾಖಲಿಸಿ ಅರೆಸ್ಟ್ ಮಾಡಿಸಿದ್ದಾರೆ ಅವರನ್ನು ಇದು ತಪ್ಪು ಯಾವ ಹಗರಣವೂ ಇಲ್ಲ ಯಾವ ಹಗರಣವೂ ಹಗರಣವೂ ನಡೆದಿಲ್ಲ ಅಲ್ಲಿ ಗುಂಪುಗಳ ಆಧಾರದ ಮೇಲೆ ಬಣದ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಆಂಧ್ರ ಸಿ ಎಂ ಜಗನ್ಮೋಹನ್ ವಿರುದ್ಧವಾಗಿ ಈ ಥರ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಚಂದ್ರಬಾಬು ನಾಯ್ಡು ಅವರ ಬಂಧನವನ್ನು ಖಂಡಿಸಿ ರಾಯಚೂರು ಭಾಗದಲ್ಲಿಯೂ ಕೂಡ ಸಾಕಷ್ಟು ತೆಲುಗು ಭಾಷಿಕರು ಹೆಚ್ಚಾಗಿರ್ತಕ್ಕಂಥ ಸ್ಥಳಗಳಲ್ಲೆಲ್ಲ ಕೂಡ ಚಂದ್ರಬಾಬು ನಾಯ್ಡು ಅವರ ಬಂಧನವನ್ನು ಖಂಡಿಸ್ತಾ ಇದ್ದಾರೆ ಜಗನ್ಮೋಹನ್ ರೆಡ್ಡಿ ಮಾಡಿರ್ತಕ್ಕಂಥ ಕೆಲಸ ತಪ್ಪಿದು ಸುಮ್ಮನೆ ಬಣದ ರಾಜಕಾರಣಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಯಾವ ಭ್ರಷ್ಟಾಚಾರವನ್ನು ಅವರು ಮಾಡಿಲ್ಲ ರಾಜಕೀಯ ವೈಷಮ್ಯದ ಕಾರಣದಿಂದಾಗಿ ಇವರನ್ನು ಈ ರೀತಿ ಮಾಡಿದ್ದಾರೆ ಅಂತ ಅವರೆಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ ಮೂರು ಪಕ್ಷಗಳ ಮುಖಂಡರು ಕೂಡ ಇದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೂರು ಪಕ್ಷಗಳ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಕೈಜೋಡಿಸಿದ್ದಾರೆ ಯಾವ ಹಗರಣಗಳು ಇಲ್ಲದೇ ಇದ್ದರೂ ಕೂಡ ರಾಜಕೀಯ ದ್ವೇಷದ ಕಾರಣಕ್ಕೇ ಅವನ್ನು ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇವರ ಈ ಬಂಧನವೇ ಚಂದ್ರಬಾಬು ನಾಯ್ಡು ಅವರು ಗೆಲ್ಲೋದಕ್ಕೆ ಒಂದು ಮೆಟ್ಟಿಲಾಗತ್ತೆ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ ಇದೀಗ ಇದೀಗ ಸಂತೋಷಿದ್ರೆ ಸಂತೋಷ ರಾಯಚೂರು ಭಾಗದಲ್ಲಿ ತೆಲುಗು ಭಾಷಿಕರು ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಚಂದ್ರಬಾಬು ನಾಯ್ಡು ಅವರ ಪರವಾಗಿ ಒಂದು ಅಲೆ ಎದ್ದೊಳ್ತಾ ಇದೆ ಜಗನ್ಮೋಹನ್ ಮಾಡ್ತಿರ್ತಕ್ಕಂಥ ಕೆಲಸ ಸರಿಯಲ್ಲ ರಾಜಕೀಯ ದ್ವೇಷದಿಂದ ಕೂಡಿದೆ ಅಂಥೇಳಿ ಅಂದರೆ ಈಗ ಚಂದ್ರಬಾಬು ನಾಯ್ಡು ಅವರು ಕೂಡ ರಾಜ್ಯ ಪ್ರವಾಸದಲ್ಲಿದ್ದರು ಅವಾಗ ರಾಜ್ಯ ಪ್ರವಾಸ ಇದ್ದು ಪಕ್ಷ ಸಂಘಟನೆ ಮಾಡಬೇಕು ಮುಂದಿನ ಚುನಾವಣೆಗೆ ಅಂತೆಲ್ಲ ಇದ್ದರು ಆ ಒಂದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಏನು ಮಾಡಬೇಕು ಅಂತ ಅಂದುಕೊಂಡಿದ್ರು ಒಂದು ರಾಜ್ಯಕ್ಕೆ ಸೀಮಿತವಾಗಿತ್ತು ಇದೀಗ ತೆಲುಗು ಭಾಷಿಕರು ಯಾವುದೇ ರಾಜ್ಯದಲ್ಲಿರಲಿ ಎಲ್ಲ ಕಡೆ ಚಂದ್ರಬಾಬು ನಾಯ್ಡು ಪಕ್ಷ ಸಂಘಟನೆ ಆಗ್ತಾ ಇದೆಯಾ ಇಂಡೈರೆಕ್ಟ್ ಆಗಿ ಅಂತ ರಮಾಕಾಂತ್ ಈ ಬಂಧನವನ್ನ ನೋಡಿದಾಗ ಬಂಧನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತು ಅದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದೆಡೆ ಇದು ಸತ್ಯ ಅಂತ ಅನಿಸುತ್ತೆ ಯಾಕಂದರೆ ಒಂದೆಡೆ ಚಂದ್ರಬಾಬು ನಾಯ್ಡು ಅವರು ಕೂಡ ಸಾಕಷ್ಟು ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದರು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ರು ಅವರ ಪುತ್ರ ಕೂಡ ನಾರಾ ಲೋಕೇಶ್ ಏನಿದ್ದಾರೆ ಅವರು ಕೂಡ ಹಲವಾರು ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾ ಇದ್ರು ಪಕ್ಷ ಸಂಘಟನೆಯತ್ತ ಗಮನವನ್ನು ಹರಿಸ್ತಾ ಇದ್ರು ಮುಂಬರುವಂತಹ ಚುನಾವಣೆ ಏನಿದೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಪಕ್ಷವನ್ನು ಸಿದ್ಧಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಬಂಧನವಾಗುತ್ತೆ ಈ ಬಂಧನಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಯಾವ ರೀತಿಯಾಗಿ ಒಂದು ನಾಟಕೀಯ ಬೆಳವಣಿಗೆ ಆಯಿತು ಮಧ್ಯರಾತ್ರಿಯಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಬಂಧನವನ್ನು ಮಾಡಲಾಯಿತು ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದಡಿಯಲ್ಲಿ ದ್ವೇಷ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇಶದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷದ ಹಲವಾರು ಕಾರ್ಯಕರ್ತರು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ ಆ ದೆಹಲಿಯಲ್ಲಿ ವಿಶೇಷ ಅಧಿವೇಶನ ಕೂಡ ನಡೀತಾ ಇದೆ ಅದೇವೇ ಲೋಕಸಭೆಯ ಹೊರಗಡೆ ಅಧಿವೇಶನದ ಹೊರಗೂ ಕೂಡ ಹೋರಾಟಗಳು ನಡೀತಾ ಇದೆ ತೆಲುಗು ದೇಶಂ ಪಕ್ಷದ ಸಂಸದರು ಮತ್ತೊಂದಡಿಯಲ್ಲಿ ಹಲವಾರು ಕಾರ್ಯಕರ್ತರು ಕೂಡ ಹೊರಗಡೆ ಜಮಾಯಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಿ ತಕ್ಷಣವೇ ಅವರ ಬಿಡುಗಡೆ ಆಗಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾಯಚೂರಿನ ಸಿಂಧನೂರಿನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಇದು ದ್ವೇಷಪೂರಿತ ರಾಜಕಾರಣ ನಡೀತಾ ಇದೆ ಅಲ್ಲಿ ಇರುವಂತಹ ಸ್ಥಳೀಯ ತನಿಖಾ ಏಜೆನ್ಸಿಗಳಿಂದಾವೆ ಅದು ಸ್ಥಳೀಯ ಸಿ ಸಿ ಬಿ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಅಥವಾ ಸಿ ಐ ಡಿ ತಂಡ ಆಗಿರಬಹುದು ಎಲ್ಲವನ್ನು ಕೂಡ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ನೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹಗರಣ ನಡೆದಿಲ್ಲ ಒಂದು ವೇಳೆ ಕೌಶಲ್ಯಾಭಿವೃದ್ಧಿಯಲ್ಲಿ ಅನ್ನುವಂತಹ ಒಂದು ಯೋಜನೆ ಏನಿತ್ತು ಆ ಯೋಜನೆಗೆ ಸಂಬಂಧಪಟ್ಟಂತೆ ಹಗರಣಗಳು ನಡೆದಿದ್ದೆ ಆದರೆ ಅದನ್ನು ಪುಷ್ಟೀಕರಿಸುವಂತಹ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಕೇವಲ ಒಂದು ಆರೋಪವನ್ನ ಮಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲದೆ ಇರುವಂತಹ ವ್ಯಕ್ತಿಯ ಹೆಸರನ್ನ ಇದರಲ್ಲಿ ತಳುಕು ಹಾಕಲಾಗಿದೆ ಅಂದರೆ ಚಂದ್ರಬಾಬು ನಾಯ್ಡು ಅವರ ಹೆಸರೇ ಇಲ್ಲದೆ ಇದ್ರೂ ಕೂಡ ಅವರ ಹೆಸರನ್ನು ತಳುಪು ಹಾಕಲಾಗಿದೆ ಒಂದು ವೇಳೆ ಹಗರಣ ನಡೆದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡು ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಪ್ರೊಡ್ಯೂಸ್ ಮಾಡಿಲ್ಲ ಆದರೆ ಕೇವಲ ಆ ದ್ವೇಷದ ರಾಜಕಾರಣವನ್ನ ಮಾಡೋದಕ್ಕಾಗಿ ಆ ಏನು ಜಗನ್ಮೋಹನ್ ಅವರಿದ್ದಾರೆ ಅವರು ಈ ರೀತಿಯಾಗಿ ತಮ್ಮ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಅವರನ್ನ ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ಆ ಏನು ನಾಲ್ಕು ವರ್ಷಗಳಿಂದ ಆ ಅಲ್ಲಿ ನಡೀತಾ ಇರುವಂತಹ ಸರ್ಕಾರ ಏನಿದೆ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಆದರೆ ಈಗ ಮುಂಬರುವಂತಹ ಚುನಾವಣೆ ಏನಿದೆ ಆ ಚುನಾವಣೆಯನ್ನು ಎದುರಿಸಲಿಕ್ಕಾಗದೆ ಈ ಒಂದು ಸಂದರ್ಭದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಿ ವಿರೋಧ ಪಕ್ಷವನ್ನು ಹಣಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ಪ್ರತಿಯೊಂದು ಪಕ್ಷದ ನಾಯಕರು ಕೂಡ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ನಾಯಕರು ಕೂಡ ಪಕ್ಷ ಭೇದವನ್ನು ಮರೆತು ತಮ್ಮ ಸಿದ್ಧಾಂತಗಳನ್ನು ಪಕ್ಕಕ್ಕೆ ಇಟ್ಟು ಇವತ್ತು ಚಂದ್ರಬಾಬು ನಾಯ್ಡು ಅವರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್ Hey hey babu